ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಮ್ಮನೆ ರಾಮನವಮಿ ಹಬ್ಬ ಹೇಗಾಯಿತು, ಏನೇನೆಲ್ಲ ಅಡುಗೆ ಮಾಡಿದ್ದೆ, ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ರಾಮನ ಜಾತ್ರೆ ಅಂದ್ಕೊಳ್ಳಿ, ರಾಮನವಮಿ ಸ್ಪೆಷಲ್ಲು ಹಬ್ಬ. ಅಲ್ಲಿಗೆ ಹೋಗಿದ್ವಿ ಅಂದರೆ ಆಂಟಿ ಮನೆ, ಅಂದರೆ ಪ್ರಸನ್ನ ಅವರ ಸೋದರತ್ತೆ ಮನೆಗೆ ಹೋಗಿದ್ವಿ. ಅಂದರೆ ನಮ್ಮೂರ ಪಕ್ಕ ಊರೇ. ಅಲ್ಲಿ ಏನೇನೆಲ್ಲ ಆಯಿತು, ಎಷ್ಟು ಚೆನ್ನಾಗಿ ಅಲ್ಲಿ ಗ್ರ್ಯಾಂಡಾಗಿ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ, ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಮನೆಯಲ್ಲೂ ನಾನು ಮಧ್ಯಾಹ್ನಕ್ಕೇ ಸ್ಪೆಷಲ್ಲಾಗಿ ಅಡುಗೆಗಳನ್ನ ಮಾಡಿದ್ದೆ. ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಸಂಜೆ ಹಂಗೆ ನಾವು ಅಲ್ಲಿ ಹಬ್ಬಕ್ಕೆ ಹೋದ್ವಿ. ಅಲ್ಲಿ ಯಾರ್ಯಾರು ಸಿಕ್ಕಿದ್ರು, ಎಷ್ಟು ಪರಿಚಯ ಆದರೂ, ಎಷ್ಟು ಚೆನ್ನಾಗಿತ್ತು, ಅದೆಲ್ಲವನ್ನು ನಾನು ಶೇರ್ ಮಾಡ್ತೀನಿ. ಬನ್ನಿ, ಪೂಜೆ ಮನೆಯೆಲ್ಲ ಕ್ಲೀನ್ ಆಯಿತು. ಫಸ್ಟು ಸ್ನಾನ ಎಲ್ಲ ಮುಗಿಸಿ ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಅಡುಗೆ ಮಾಡಿಕೊಂಡ್ರೆ ಸರಿಯಾಗ್ಬಿಡುತ್ತೆ ಅಂತ. ಇದು ನಮ್ಮನೆ ಹತ್ರನೇ ಬಿಡ್ತಿದೆ ನೋಡಿ, ಕನಕಾಂಬ್ರ. ಅದೇ ಹೇಳಿದ್ನಲ್ಲ, ಅವತ್ತೆ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ನಮ್ಮನೆ ಹತ್ರ ಗಿಡಗಳೆಲ್ಲ. ಅದರಲ್ಲೇ ನಾವು ಕನಕಾಂಬ್ರನೇ ಯಾವಾಗಲೂ ಬಿಡಿಸೋದಿಲ್ಲ, ಏನಾದರೂ ಹಬ್ಬ ಮದುವೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಬಿಡಿಸ್ಕೊಂಡು ಕಟ್ಕೊಳ್ತೀವಿ. ಇಲ್ಲ ಅಂದರೆ ಡೈಲಿ ಬಿಡುತ್ತೆ, ಕಟ್ಕೊಂಡು ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಫಸ್ಟು ಎಲ್ಲ ಆಯಿತು ಪೂಜೆ, ಎಣ್ಣೆ ಬಿಟ್ಬಿಟ್ಟು ದೀಪ ಹಚ್ಚಿಬಿಟ್ಟು ಹೋಗ್ಬಿಡೋಣ ಕಿಚನ್ಗೆ, ಅಲ್ಲಿ ಅಡುಗೆ ಎಲ್ಲ ಮಾಡೋಣಂತೆ. ಮಕ್ಕಳು ಎಲ್ಲ ಸ್ನಾನ ಆಗಿ ಮಲಗಿದ್ದಾರೆ, ತೋರಿಸ್ತೀನಿ ನಿಮಗೆ ಅದನ್ನು. ನೋಡಿ ಇವಾಗ ಮನೆ ಎಷ್ಟು ಕ್ಲೀನಾಗಿದೆ, ಒಂದು ರೇಂಜ್ಗೆ ಮಲಗಿದಾರಲ್ಲ ಇಬ್ರು, ಮನೆ ಶಾಂತಿಯಾಗಿ, ಮನೆ ಸೋಫಾ ಸೆಟ್ಸ್ ಮತ್ತು ದಿವಾನ್ ಸೆಟ್ಸ್ ಏನೂ ಅಲ್ಲಾಡಿಲ್ಲ, ಎಲ್ಲ ಕ್ಲೀನಾಗಿದೆ ಸದ್ಯಕ್ಕೆ. ತೋರಿಸ್ತೀನಿ ಬನ್ನಿ ಹೇಗೆ ಮಲಗಿದ್ದಾರೆ ಅಂತ. ಕರೆಂಟ್ ಹಾಕಿಲ್ಲ ನಾನು, ಇದೇಳ್ತಾರೆ ಅಂತ ಮಲಗಿಬಿಟ್ಟಿದ್ದಾರೆ. ಅಷ್ಟರಲ್ಲಿ ಅಡುಗೆ ರೆಡಿ ಮಾಡ್ಕೊಂಬಿಡ್ತೀನಿ ನೋಡಿ. ಇದು ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಬಿಟ್ಟು ಕಡಲೆಕಾಳು ನೆಲೆಸಿದ್ದೀನಿ. ಇದು ಕೋಸಂಬರಿಗೆ ಹೆಸರು ಬೇಳೆ, ಮತ್ತು ಬಟಾಣಿ ಪಲಾವ್ ತರಕಾರಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ. ಮತ್ತು ಇದು ಪಲಾವ್ಗೆ ಮಸಾಲೆ. ಬೇಗ 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 ಮುಗಿಸ್ಕೊಂಬಿಡೋಣ ನೋಡಿ. ಯಾವುದೇ ರೆಸಿಪಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸದ್ಯಕ್ಕೆ ಹತ್ರ ಟ್ರೈಪಾಡ್ ಇಲ್ಲ. ಸರಿ, ರೀಸೆಂಟಾಗಿ ಬುಕ್ ಮಾಡಿದ್ದೀನಿ, ತರಿಸ್ಕೊಳ್ತೀನಿ. ಆಮೇಲೆ ಪ್ರತಿಯೊಂದು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಇವಾಗ ರೆಕಾರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಹಾಗಾಗಿ ಪಲಾವು, ಕೋಸಂಬರಿ, ಕಡಲೆಕಾಳು ಉಸ್ಲಿ, ಮತ್ತು ಸಾಂಬಾರು, ಇದು ರಸಮ್ಮು. ಅಂದರೆ ಕಡಲೆಕಾಳು ಬೇಯಿಸಿರೋ ರಸ ಇದೆಯಲ್ಲ, ಅದಕ್ಕೇ ಸಾಂಬಾರು ಮಾಡಿದ್ದೀನಿ. ಇವಾಗ ನೈವೇದ್ಯ ಕೊಟ್ಬಿಡ್ತೀನಿ. ಫಸ್ಟು ನನ್ನ ಪೂಜೆ ಆಯಿತು, ಅಮ್ಮ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ನಾನು ಅಡುಗೆ ಮುಗಿಸ್ದೆ. ಅವರು ನೈವೇದ್ಯಕ್ಕೆ ಕೊಟ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಕೊಟ್ಬಿಟ್ಟು ಬರೋಣ. ಅವರು ಪೂಜೆ ಮಾಡ್ತಾ ಇದ್ದಾರೆ, ಅವ್ರ ಪೂಜೆ ಮುಗಿಸೋ ಅಷ್ಟರಲ್ಲಿ ನಾನು ಅಡುಗೆ ಊಟಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಮತ್ತು ನೋಡಿ ಆಯಿತು, ಪೂಜೆ ಎಲ್ಲ ಮಾಡ್ತಾರೆ ಅಮ್ಮ, ಇಬ್ಬರು ಬಂದುಬಿಟ್ರು ಆಗಲೇ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅಜ್ಜಿ ಜೊತೆ ಪೂಜೆನ. ನನ್ನ ಜೊತೆ ಎಲ್ಲ ಇಷ್ಟೊಂದು ಎಲ್ಲ ಮಾಡಲ್ಲ, ಯಾಕಂದರೆ ನಾನು ಸ್ವಲ್ಪ ಗದರಿಸ್ತೀನಿ ಅಂತ. ಅಂದರೆ ಅವ್ರ ಅಜ್ಜಿ ತಾತ ಇವು ಹಾ ಏ ಎಮ್ಮು ಅಂತ ಕೂಡ, ಏ ಚಾರು ಅಂತಲೂ ಕೂಡ ಗದರಿಸಲ್ಲ, ಹಾಗಾಗಿ ಫುಲ್ಲು ಫ್ರೀಡಮ್ಮು, ಏನು ಮಾಡಿದ್ರೂ ಬೈಯಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಚೆನ್ನಾಗಿ ಕುಣಿತಾರೆ. ಇನ್ನು ಅಜ್ಜಿದ ಪೂಜೆ ಮುಗಿದ್ರು, ಮೊಮ್ಮಗಳದ್ದು ಮೊಮ್ಮಕ್ಳದ್ದು ಇಬ್ರದ್ದು
ಪೂಜೆ ಮುಗ್ದಿಲ್ಲ. ಆಯಿತು, ಸಣ್ಣವ್ರನ್ನ ಎತ್ಕೊಂಡು ಅಮ್ಮ ಮುಂದಾಯಿತು ಪೂಜೆ ಮುಗಿಸಿ. ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ. ಓ, ಇವರೆಲ್ಲ ಹೋಗ್ತಾಯಿದ್ದಾರೆ ನೋಡಿ ಬೆಳಗ್ಗಕ್ಕೆ. ಆಚೆ ಕಡೆ ಎಲ್ಲ ಇನ್ನೂ ಧೂಪ ಹಾಕಿ ಮುಗ್ದಿಲ್ಲ, ಹಾಕೊಂಬರಲಿ. ಸುಸ್ತಾಗಿ ಕೂತಾಯ್ತು ಇವರು ಪೂಜೆ ಮುಗಿಸಿ. ಸಾಕು ಸಾಕಾಗೋಗುತ್ತೆ ಕಣ್ರಿ ಎತ್ತಾಗಿ ಇವರಿಬ್ರು ಮೇಂಟೈನ್ ಮಾಡೋ ಅಷ್ಟರಲ್ಲಿ. ಇವರಿಬ್ರು ಅಂತಲ್ಲ, ಪ್ರತಿ ಒಂದು ಮನೇಲೂ ಅಷ್ಟೇ, ಒಂದೊಂದು ಮಗು ಇಟ್ಕೊಂಡವ್ರಿಗೆ ತುಂಬ ಕಷ್ಟ. ಎರಡೆರಡು ಇಟ್ಕೊಂಡವರೆಲ್ಲ ಒಂದು 4 ವರ್ಷ 5 ವರ್ಷ ಸ್ಕೂಲ್ಗೆ ಹೋಗಿ ಎಲ್ ಕೆ ಜಿ ಯು ಕೆ ಜಿ ಕೂರೋವರೆಗೂ ತುಂಬ ಕಷ್ಟ ಇದೆ. ಮಾತ್ರ ಯುದ್ಧನೇ ಆ 4-5 ವರ್ಷ ತಾಯಿಯಂದರು ಯುದ್ಧ ಮಾಡಿಬಿಡ್ತಾರೆ ಮಕ್ಕಳ ಜೊತೆ. ಊಟಕ್ಕೆಲ್ಲ ರೆಡಿ ಮಾಡಿದೆ, ಊಟ ಮಾಡಿಬಿಟ್ಟು ಹೊರಡೋಣಂತೆ. ಇನ್ನು ನೆಕ್ಸ್ಟ್ ಊಟ ಮುಗಿಸಿ ಜಾತ್ರೆಯಲ್ಲೇ ಸಿಗೋದು. ಎಲ್ಲ ಚೆನ್ನಾಗಾಗಿತ್ತು, ಬಟ್ ಎಲ್ಲ ಉಳಿದಿತ್ತು, ವೇಸ್ಟ್ ಆಗೋಯಿತು. ನಾವು ಮಧ್ಯಾಹ್ನ ತಿಂದು ಹೊರಟ್ವಲ್ವ, ಸಂಜೆ ಮತ್ತೆ ನಾವು ಅಲ್ಲಿಗೆ ಹೋದ್ವಿ ಎಲ್ಲರೂ. ಹಾಗಾಗಿ ಸುಮ್ಮನೆ ಪಲಾವ್ ಎಲ್ಲ ವೇಸ್ಟ್ ಆಗೋಯಿತು. ಸ್ವಲ್ಪನೇ ಮಾಡಬೇಕಿತ್ತು. ನಾನು ಬಂದ್ವಿ ನೋಡಿ, ನಮ್ಮ ಅದೇ ನಮ್ಮ ಪ್ರಸನ್ನ ಅವ್ರ ಸೋದರತ್ತೆ ಅಂದರೆ ಆಂಟಿ ಅವ್ರ ಮನೆಗೆ ಬಂದ್ವಿ. ನೋಡಿಸ್ತಾ ಇದ್ದೀನಿ ಮಕ್ಕಳೆಲ್ಲ ಹೇಗೆ ಆಟಾಡ್ತಿದ್ದಾರೆ ಅಂತ. ನಾವು ಹೋಗೋವರೆಗೂ ಯಾರೂ ಇನ್ನೂ ರಿಲೇಟಿವ್ಸ್ ಯಾರೂ ಬಂದಿರಲಿಲ್ಲ. ನಾವು ಹೋದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದರು ಮಕ್ಕಳು. ಅಲ್ಲೊಬ್ಬ ಚಿಕ್ಕ ಮಗು ಇದ್ದ, ಮಮ್ಮತ್ತ ಅಕ್ಕನ ಮಗ ಅಂದರೆ ಆಂಟಿ ಮಕ್ಕಳಿಬ್ಬರು. ಅವ್ರ ಮಕ್ಕಳು ಮಮ್ಮತ್ತ ಸುನೀತ ಅಂತ. ಸುನೀತ ಅಕ್ಕನ ಮಕ್ಕಳು ದೊಡ್ಡವರಾಗಿದ್ದಾರೆ ಸದ್ಯಕ್ಕೆ, ಅವ್ರದ್ದೇನು ಅವ್ರಿಗೂ ತೊಂದರೆ ಇಲ್ಲ. ಇವರು ಅಷ್ಟೇ ನಂತರನೇ ಗೊಳಾಡ್ತಿದ್ರು, ಊಟನೂ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವ್ರನ್ನ ಇಟ್ಕೊಂಡು. ಸದ್ಯಕ್ಕೆ ಈಗ ಅವ್ನು ಆಟಾಡಿಸಿದ್ದಾನೆ ಆಂಟಿ. ಇವಾಗ ಇಲ್ಲೆಲ್ಲ ಅದೇ ರಥ ಬರುತ್ತೆ ಅಂದ್ಬಿಟ್ಟು ಎಲ್ಲರ ಮನೆ ಹತ್ರನೂ ಇವಾಗ ನೀಟಾಗಿ ತೊಳೆದು ರಂಗೋಲಿ ಹಾಕ್ತಾಯಿದ್ದಾರೆ, ಸಿಂಪಲ್ಲಾಗಿ ಹಾಕಿದ್ದಾರೆ. ಮತ್ತೆ ಎಷ್ಟು ಜನ ತುಂಡಾಕ್ತಾರೆ ಗೊತ್ತಾ, ಹಾಕಿದ್ದೆಲ್ಲ ಉಳಿಸೋದೆಲ್ಲ, ಹಾಗಾಗಿ ಸಿಂಪಲ್ ರಂಗೋಲಿ ಹಾಕಿದ್ರು. ನೋಡಿ ಆಂಟಿಯವ್ರ ಮನೆ ಮುಂದೇ ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಅಂತ, ನನ್ನ ಮನೆ ಮುಂದೇ ನಿಮಗೆ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಇದು 9 ಕುದುರೆ ರಥ ಅನಿಸುತ್ತಲ್ಲ, 7 ಕುದುರೆ ಇದು, ಆ 7 ಕುದುರೆ ರಥ ಚೆನ್ನಾಗಿ ಮಾಡಿದ್ರು. ಅಂದರೆ ಕುದುರೆ ಅಂದರೆ ಜೀವ ಇರೋ ಕುದುರೆ ಅಲ್ಲ, ಕುದುರೆ ಗೊಂಬೆದು ಕುದುರೆ ರಥ. ಮಕ್ಕಳೆಲ್ಲರೂ ಆಟ ಆಡ್ತಿದ್ದಾರೆ, ರಿಲೇಟಿವ್ಸ್ ಎಲ್ಲರೂ ಬರ್ತಾಯಿದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ. ಇವಳು ನೋಡಿ, ಇವಳೇ ತಿನ್ನಲ್ಲ ಅಂಥದ್ರಲ್ಲಿ ಅವನಿಗೆ ತಿನ್ಸಕ್ಕೆ ಹೋಗ್ತಿದ್ದಾಳೆ, ಮುತ್ಕೊಡೋದು ಬೇರೆ, ಎಳ್ದು ತಿನ್ಸೋದು ಬೇರೆ. ಶಿವ ಶಿವ, ನೋಡೋಕ್ಕಾಗಲ್ಲ. ಅವಳಿಗಿಂತ 2 ತಿಂಗಳು ಚಿಕ್ಕದಿದು, ಹೆಸರು ಶಶಾಂಕ್ ಅಂತ, ಅವರು ಶ್ರೀ ಅಂತ ಕರೀತಾರೆ. ತುಂಬ ಕ್ಯೂಟಾಗಿದ್ದಾನೆ. ನಾವು ಹೋಗಿದ್ದು ಹಿಂದಿನ ದಿನ ತಾನೇ ಬುರುಡೆ ಮಾಡಿಸಿರೋದು. ತುಂಬ ನಮ್ಮ ಚಾರೋ ಅಮ್ಮನಷ್ಟು ರೌಡಿ ಬೇಬಿಸ್ ಥರ ಆಡಲ್ಲ ಅವನು, ತುಂಬ ಸೈಲೆಂಟಾಗಿ ಆಟ ಆಡ್ತಿದ್ದ. ಇವರು ಫೋಟೋಶೂಟ್ ನಡೀತಾ ಇದೆ, ಮಾವ ತೆಗಿತೀನಿ ನಿಂತ್ಕೊಳ್ಳೋಲ್ರವ ಫೋಟೋನ ಅಂತೂ ಚೆನ್ನಾಗಿ ರೆಡಿಯಾಗಿದ್ರಲ್ಲ ಅಕ್ಕಾರು ಇವರೇ, ಸುನೀತಕ್ಕ ಮತ್ತು ಮಮ್ಮತ್ತಕ್ಕ ರೆಡಿಯಾಗಿದ್ದಾರೆ. ನಾನೇನು ಸೀರೆ ಗಿರೆ ಹಾಕಿರಲಿಲ್ಲ. ಅಯ್ಯೋ ಮಕ್ಳು ಇಟ್ಕೊಂಡು ನನಗೆ ಅಷ್ಟೊಂದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಇರಲಿ, ಆಮೇಲೆ ಹಾಕೊಂಡ್ರೆ ಆಯಿತು, ಸದ್ಯಕ್ಕೆ ಕಂಫರ್ಟಾಗಿರ್ಬೇಕಷ್ಟೇ. ಎಲ್ಲಿಗೆ ಹೋಗಲಿ ಏನೇ ಇರಲಿ, ಯಾವುದೇ ಡ್ರೆಸ್ ಹಾಕಿದ್ರೂ ಕಂಫರ್ಟಾಗಿದ್ದರೆ ಅದೇ ಚಂದ. ಅದಕ್ಕೆ ನಾನು ಡ್ರೆಸ್ನೇ ಹಾಕ್ಕೊಂಡು ಹೋಗಿದ್ದೆ. ಹಾಕೊಳ್ಳೋಣ, ಇನ್ನೊಂದು 2-3 ತಿಂಗಳು ಬಿಟ್ಟರೆ ಹಾಲು ಕುಡಿಸೋದು ಬಿಡಿಸಿದ್ರೆ ಎಲ್ಲನೂ ಹಾಕೋಬೋದು, ಎಲ್ಲ ರೀತಿಯಾಗೂ ಇರ್ಬೋದು. ಸದ್ಯಕ್ಕೆ ಇವಾಗ ತುಂಬ ಕಷ್ಟ ಆಗುತ್ತೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ, ತುಂಬ ಚೆನ್ನಾಗಿ ಹಣ್ಣುಕ್ಕೆಲ್ಲ ಮಾಡಿಕೊಟ್ರು. ನಾನು ಹೇಳಿದ್ನಲ್ಲ ಇದೇ ರಥ ನೋಡಿ, ಈ ಕಡೆ ಪಿಕಾಕ್ ಡಿಸೈನು, ಮುಂದೆ ಕುದುರೆದು. ರಾತ್ರಿ ಎಲ್ಲ ಇದ್ರದ್ದೇ ಉತ್ಸವ. ಒಳಗೆ ಹೋಗೋಣ, ಹಣ್ಣು ಕೈ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು. ನೋಡಿ ಸ್ವಲ್ಪನೂ ಜಾಗ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನ. ರಾಮ ಸೀತೆ ಲಕ್ಷ್ಮಣ ದೇವರು ಪ್ರತಿಮೆ ಅಲ್ಲಿ. ಅಷ್ಟು ಅರ್ಜೆಂಟಲ್ಲಿ ಜನದೊಳಗೆ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಅನಿಸುತ್ತೆ, ಆದರೂ ನಾನು ರೆಕಾರ್ಡ್ ಮಾಡಿದ್ದೀನಿ, ಆದಷ್ಟು ತೋರಿಸೋಣ ಅಂತಾನೆ.
ಪಟಾಕಿ ಹೊಡೆಯೋದು ಸ್ಟಾರ್ಟ್ ಆಯಿತು. ಪಟಾಕಿನೇ ಎಷ್ಟು ಪಟಾಕಿ ಹೊಡಿತಾರೆ ಅಂದರೆ ಹೆಚ್ಚು ಕಮ್ಮಿ 1 ಗಂಟೆಯಿಂದ 1.5 ಗಂಟೆ ಅಷ್ಟು ಕಂಟಿನ್ಯೂಸ್ ಪಟಾಕಿ ಇರುತ್ತೆ. ಅಂದರೆ ಪ್ರತಿ ವರ್ಷನೂ ಹೊಡಿತಾರಂತೆ. ಹಾಗೆಯೇ ಚೆನ್ನಾಗಿ ಇರುತ್ತೆ ನೋಡೋಕ್ಕೆ. ಆದರೆ ಜಾಸ್ತಿ ಆಯಿತು ಅನ್ಸುತ್ತೆ ನನಗೆ, ಆ ಸ್ಮೆಲ್ಲು ಆ ಸೌಂಡು ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫಳ 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 ಅಂತ ಮಿನುಕ್ತಾ ಇದೆ ಆಕಾಶದಲ್ಲಿ. ಅದನ್ನ ನೋಡಿ, ಇವಾಗ ಆಂಟಿಯವ್ರ ಟೆರಸ್ ಮೇಲಿಂದ ನೋಡ್ತಾ ಇದ್ವಿ, ಆರ್ಕೆಸ್ಟ್ರಾ ಇತ್ತು ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು. ಈ ಕಡೆ ರಥ ಸಿದ್ಧ ಆಗ್ತಿತ್ತು. ಎಷ್ಟು ಜನ ಇದ್ದಾರೆ ನೋಡಿ, ನೆಂಟರಿಷ್ಟು ಅಕ್ಕಪಕ್ಕದೂರವರೆಲ್ಲ ಆರ್ಕೆಸ್ಟ್ರಾ ಇದೆಲ್ಲ ನೋಡೋಕ್ಕೆ ಬಂದಿರೋರು ತುಂಬ ಜನ ಇದ್ದರು. ನಾವೇನು ಆ ಜನದೊಳಗೆ ಹೋಗೋಕ್ಕೆ ಹೋಗಲಿಲ್ಲ, ಇಲ್ಲೇ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ನಾನು ಯಾವ ವರ್ಷನೂ ಹೋಗಿರಲಿಲ್ಲ. 4 ವರ್ಷ ಆಗಿ ಮದುವೆ ಆಗಿ 4 ವರ್ಷ ಆಯಿತು, ಒಂದು ಸಲ ಅವ್ರ ಮನೆಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು, ಬಟ್ ಚೆನ್ನಾಗಿತ್ತು. ಚೆನ್ನಾಗಿ ನೋಡಿಕೊಂಡ್ರು. ನನಗಂತೂ ಒಂದು ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಜಾತ್ರೆನೂ ಚೆನ್ನಾಗಿತ್ತು, ಅವ್ರ ಮನೇಲೂ ತುಂಬ ಚೆನ್ನಾಗಿತ್ತು. ಮಕ್ಕಳೇ ಸ್ವಲ್ಪ ನಂಗೆ ತೊಂದರೆ ಕೊಟ್ಟಿದ್ದು, ಅಂದರೆ ಇಬ್ಬರೂ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಅಂದರೆ ಅಳೋದು, ವಾಮಿಟ್ ಮಾಡ್ಕೊಳ್ಳೋದು, ನಿದ್ದೆ ಮಾಡ್ತಿರ್ಲಿಲ್ಲ. ಹೀಗಾಯ್ತು, ಹಾಗಾಗಿ ಬೇಗ ಹೊರಟು ಬಂದುಬಿಟ್ಟೆ. ನೋಡಿ ಫ್ರೆಂಡ್ಸ್, ಮನೆ ಮುಂದೆ ಅಂತ ಹೇಳಿದ್ನೆಲ್ಲ ಬರ್ತಾ ಇದೆ. ಇವಾಗ ಅದು ರಾಮದೇವರು ಇಟ್ಕೊಂಡಿರೋ ಒಂದು ರಥ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವು ಮತ್ತು ಲೈಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕಂತೂ ಕತ್ತಲೆಯಾಗಿರುತ್ತೆ ಸುತ್ತ, ಅದು ಮಾತ್ರ ಹೊಳಿತಾ ಇರುತ್ತೆ. ಒಳ್ಳೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವನ್ನೆಲ್ಲ ನೋಡಬೇಕು ಜೀವನದಲ್ಲಿ ಒಂದೊಂದು ಟೈಮ್, ಒಂದೊಂದು ಸಲನಾದರೂ ನೋಡಬೇಕು ನಾವಿರೋವರೆಗೂ. ತುಂಬ ಚೆನ್ನಾಗಿತ್ತು. ನಾನೆಲ್ಲೂ ಈ ಥರ ರಾಮನವಮಿ ಸೆಲೆಬ್ರೇಟ್ ಮಾಡೋದು, ಈ ಥರ ಹಬ್ಬನ ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ನಾನಂತೂ ಮುಗಿಯೋವರೆಗೂ ತುಂಬ ಚೆನ್ನಾಗಿ ನೋಡಿದೆ. ನಾನು ಆರ್ಕೆಸ್ಟ್ರಾ ನೋಡಲಿಲ್ಲ, ನಾನು ಈ ಡೆಕೋರೇಷನ್ನು ಈ ಫಂಕ್ಷನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದೆ. ನೋಡಿ ಮುಂದೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಮುಗಿಸ್ಕೊಂಡ್ವಿ ಎಲ್ಲ, ಈಗ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗಿ ಮನೆಗೆ ಹೋಗೋದು. ಇಷ್ಟೇ ವ್ಲಾಗು. ನೆಕ್ಸ್ಟು ನನ್ನ ಮೈದ್ನ ನೆಂಟಿ ಅಂದರೆ ನನ್ನ ತಂಗಿ ವರ್ಷ, ಅವಳದು ಸೀಮ್ ಅಂತ ಇದೆ. ಆ ವ್ಲಾಗು ನಿಮಗೆ ಈಗಲೇ ಬರುತ್ತೆ, ರೀಸೆಂಟಾಗಿ ಅಪ್ಲೋಡ್ ಮಾಡ್ತೀನಿ. ಕಾಯ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಯಾರಾದರೂ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಷ್ಟೇ. ಚಾರಮ್ಮ ಹಿಂಸೆ ಕೊಡ್ತಾ ಇದ್ದಾಳೆ, ಕೂದ್ಬಿಟ್ಲು. ಊಟ ಎಷ್ಟೊಂದು ಜನ ಇದ್ದಾರೆ ನೋಡಿ ಊಟಕ್ಕೆ. ಅವ್ರದ್ದೆಲ್ಲ ಊಟ ಮುಗಿದ್ಮೇಲೆ ಕೂತ್ಕೊಂಡ್ವಿ. ಚಾರುಗಾಗಲೇ ನಿದ್ದೆ ಬಂದು ಆಗ್ತಾ ಇಲ್ಲ ಅವಳ ಕೈಲಿ. ಊಟ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ಅರ್ಧ ಊಟ ಮಾಡಿ ನಾನು ಓಡ್ ಬಂದುಬಿಟ್ಟೆ ಕರ್ಕೊಂಡು ಮಲಗ್ಸೋಣ ಅಂತ. ತುಂಬ ಅಳ್ತಿತ್ತು, ಹಾಗಾಗಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಅಂತೂ ಸೂಪರಾಗಿತ್ತು. ಮೇಲ್ಕೋಟೆ ಪುಳಿಯೋಗರೆ ತಿಂದಿದ್ದು, ಅದೇನು ಬಿಟ್ಟರೆ ಇದೇನೆ ನಂಗೆ ಇಷ್ಟ ಆಗಿದ್ದು. ತುಂಬ ಚೆನ್ನಾಗಿತ್ತು ಊಟ ಫ್ರೆಂಡ್ಸ್. ಇಷ್ಟೇ. ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದು. ಊಟ ಮಾಡೋಕ್ಕೂ ನೋಡಿ ನನಗೆ ಪುರ್ಸೋದು ಕೊಡಲಿಲ್ಲ ಫ್ರೆಂಡ್ಸ್. ಇಷ್ಟೇ ಈ ಒಂದು ವ್ಲಾಗು. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್.